ಬರೀ ಬಿಗ್ ಬಾಸ್ ಟೈಟಲ್ ಗೆಲ್ಲೋದು ನಾನೇ ಅಂತ ಈಗಾಗಲೇ ವಿನಯ್ ಘೋಷಿಸಿಕೊಂಡಿದ್ದಾರೆ, ಅದಕ್ಕೆ ಸ್ನೇಹಿತ ಅನುಮೋದನೆ ಕೂಡ ಕೊಟ್ಟಿದ್ದಾರೆ. ಹಂಗಂತ ಗೆಲ್ಲೋದು ಸುಲಭನ ಖಂಡಿತ ಇಲ್ಲ. ವಿನಯನು ಹುಮ್ಮಸ್ಸಲ್ಲಿ ಮಾತನಾಡಿರ್ಬೋದು, ಆದರೆ ಗೆಲ್ಲೋಕೆ ಅವ್ರು ಮಾಡಬೇಕಾದ ಕಸರತ್ ತುಂಬಾ ಇದೆ. ಅದಕ್ಕಾಗಿ ಅವರು ಬೇರೆ ಬೇರೆ ರೀತಿಯಲ್ಲಿ ತಾಲೀಮು ಮಾಡಲೇಬೇಕಿದೆ. ಫಿನಾಲ್ಗೆ ಇನ್ನೂ 40 ದಿನಗಳ ಬಾಕಿ ಇರುವಾಗ ವಿನಯ್ ಸಖತ್ ಆಟ ಆಡೋಕೆ ಶುರು ಮಾಡಿದ್ದಾರೆ, ರಣತಂತ್ರ ಹೆಣಿತಾ ಇದ್ದಾರೆ. ವಿನಯ್ ಟೀಮ್ ಹೊರತಾಗಿ ಅವರ ಜೊತೆ ಕಿತ್ತಾಡ್ಕೊಳ್ಳದೆ ಇರೋ ಕಂಟೆಸ್ಟೆಂಟೇ ಇಲ್ಲ. ಸಂಗೀತಾ, ತನಿಷಾ, ನೀತು, ರಕ್ಷಕ್, ಭಾಗ್ಯಶ್ರೀ, ವರ್ತೂರ್, ಸಂತೋಷ್, ಹೀಗೆ ಅರ್ಧ ಡಜನ್ ಕಂಟೆಸ್ಟೆಂಟ್ ಜೊತೆ ವಿನಯ್ ಮುಖ ಕೆಡಿಸಿಕೊಂಡಿದ್ದಾರೆ. ಜೊತೆಗೆ ಸ್ನೇಹಿತ್ ಮತ್ತು ನಮ್ರತಾ ಸೇರಿಕೊಂಡು ಗ್ರೂಪಿಸಂ ಬೇರೆ ಮಾಡಿದ್ದಾರೆ. ತುಕಾಲಿ, ಸಂತು, ವರ್ತೂರ್ ಹಾಗೆ ತನಿಷಾ ಒಟ್ಟಾಗಿ ವಿನಯ್ ಮೇಲೆ ಮಸಲತ್ ಮಾಡ್ತಿದ್ದಾರೆ. ಇದು ವಿನಯ್ ಅರಿವಿಗೆ ಬಂದಿದೆ. ಈ ಮೂವರು ಮತ್ತು ಸ್ಮಾರ್ಟ್ ಆಗಿ ಆಟ ಆಡ್ತಿರುವ ಡ್ರೋನ್ ಪ್ರತಾಪ್ ತಮ್ಮ ಗೆಲುವಿನ ಮೊಗ್ಗುಲು ಮುಳ್ಳಾಗಬಹುದು ಅಂತ ಅಂದಾಜು ಸಿಕ್ಕಿದೆ. ಹಾಗಾಗಿ ವಿನಯ್ ತನ್ನ ವೈರಿಗಳ ಮೇಲೆ ಪ್ರೀತಿ ತೋರಿಸ್ತಿದ್ದಾರೆ. ಇದೇ ಮೊದಲ ಬಾರಿಗೆ ತನಿಷಾ ವಿರುದ್ಧ ವರ್ತೂರ್ ಸಂತೋಷ್ ಮಾತಾಡಿದ್ರು. ಈ ಮಾತುಗಳನ್ನ ವಿನಯ್ ಸಂಭ್ರಮಿಸಿದ್ದಾರೆ. ವಿಚಾರವಾಗಿ ವರ್ತೂರ್ ಸಂತೋಷ್ ಅವರನ್ನ ಅಭಿನಂದಿಸಿ ಅವರ ಜೊತೆ ಡಾನ್ಸ್ ಮಾಡಿದ್ದಾರೆ. ಇಲ್ಲಿ ತುಕಾಲಿ ಸಂತುನ ಪ್ಲೀಸ್ ಮಾಡೋಕೆ ಹೋಗ್ತಾರೆ ವಿನಯ್. ಅಲ್ಲಿ ತಮ್ಮ ಗುಂಪಿಗೆ ತುಕಾಲಿ ಮತ್ತು ವರ್ತೂರ್ನ ಸೆಳೆಯೋಕೆ ತಂತ್ರ ಹೂಡಿದ್ದಾರೆ. ಇಲ್ಲಿವರೆಗೂ ತುಕಾಲಿ ಸಂತುಗೆ ಮತ್ತು ವಿನಯ್ಗೆ ಕೋಲ್ಡ್ ವಾರ್ ನಡೀತಾ ಇತ್ತು. ಒಂದೊಂದ್ಸಲ ಬಹಿರಂಗವಾಗಿಯೂ ಈ ಜೋಡಿ ಕಿತ್ತಾಡ್ಕೊಂಡಿದ್ದಾರೆ. ಇದೀಗ ತುಕಾಲಿಯ ಸ್ನೇಹಕ್ಕಾಗಿ ವಿನಯ್ ಹಸ್ತ ಚಾಚಿದ್ದಾರೆ. ವಿನಯ್ ಹಾಕಿದ ಗಾಳಕ್ಕೆ ತುಕಾಲಿ ಮತ್ತು ವರ್ತೂರ್ ಬೀಳ್ತಾರಾ ನೋಡ್ಬೇಕು. ಇದರ ಜೊತೆಗೆ ತನಿಷಾ ಜೊತೆಯೂ ವಿನಯ್ ಚೆನ್ನಾಗಿ ಮಾತಾಡೋಕೆ ಶುರು ಮಾಡಿದ್ದಾರೆ. ತನಿಷಾ ಧ್ವನಿ ನನಗೆ ಇರಿಟೇಟ್ ಅಂದಿದ್ದ ವಿನಯ್ ಇದೀಗ ತನಿಷಾ ಅವರನ್ನ ಹಾಡ್ ಹೋಗ್ಲೋಕೆ ಶುರು ಮಾಡಿದ್ದಾರೆ. ತನಿಷರನ್ನ ಮುಂದಿಟ್ಕೊಂಡು ಸಂಗೀತರನ್ನ ಹೊಡೆದುರುಳಿಸೋ ಪ್ರಯತ್ನ ಮಾಡ್ತಾರಾ ಗೊತ್ತಿಲ್ಲ. ಒಟ್ಟಿನಲ್ಲಿ ತನಿಷಾ ಮತ್ತು ವಿನಯ್ ತುಂಬಾ ಹೊತ್ತು ಮಾತಾಡಿದ್ರು. ತನಿಷಾ ಏಟು ಮಾಡಿಕೊಂಡಾಗ ನೋವಾಗಿದ್ದ ವಿಚಾರವನ್ನು ಹೇಳಿದ್ರು. ಅಲ್ಲಿಗೆ ತನಿಷಾಗೂ ವಿನಯ್ ಬಲೆ ಹೆಣಿತಾ ಇದ್ದಾರೆ. ಎಲ್ಲರನ್ನು ಒಟ್ಟಾಗಿಸಿ ನಾಯಕನಾಗುವ ಮೂಲಕ ಫಿನಾಲೆ ವೇದಿಕೆಯ ಮೇಲೆ ಕಾಣಿಸ್ಕೊಳ್ಳೋ ಕನಸು ಕಾಣ್ತಿದ್ದಾರೆ ವಿನಯ್. ಇದೇಡಿರುತ್ತಾ ಇಲ್ವಾ ಕಾದ್ ನೋಡ್ಬೇಕು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.